ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ನಮಸ್ಕಾರ. ಏನು ಡೈಮಂಡ್ ಟಿವಿ ಹಾಗೂ ಸ್ಟಾರ್ ಮಂಡ್ಯ ಟಿವಿನಲ್ಲಿ ಏನ್ರಿ ಮೀಡಿಯಾ ಅನ್ನುವಂತ ವಿಶೇಷ ಕಾರ್ಯಕ್ರಮ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದೀವಿ. ಈಗ ನಮ್ಮ ಜೊತೆನಲ್ಲಿ ಡೈಮಂಡ್ ಟಿವಿಯ ಮುಖ್ಯಸ್ಥರಾದಂತ ಯೋಗೇಶ್ ಅವರು ನಮ್ಮ ಜೊತೆನಲ್ಲಿ ಇದ್ದಾರೆ. ನಾನು ರಘು, ಸ್ಟಾರ್ ಮೀಡಿಯಾ ಟಿವಿ. ಹೀಗೆ ಒಂದು ಚರ್ಚೆಯನ್ನ ಮುಂದುವರ್ಸೋಣ ಸರ್. ಚನ್ನಪಟ್ಟಣ ಎಲೆಕ್ಷನ್ ಬಗ್ಗೆ ನಮಸ್ಕಾರ. ತಮ್ಗೆ ಚನ್ನಪಟ್ಟಣ ಎಲೆಕ್ಷನ್ ಬಗ್ಗೆ ಗೊತ್ತೇ ಇದೆ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ಒಂದು ಎಲೆಕ್ಷನ್ ಇದು. ಅದಾದ್ಮೇಲೆ ಇತಿಹಾಸ ಇಡೀ ದೇಶನೇ ನೋಡ್ತಾ ಇರುವಂತ ಎಲೆಕ್ಷನ್. ಬೇರೆ ಮೂರ್ ಕಾನ್ಸ್ಟಿಟ್ಯೂನ್ಸಿ ಕರ್ನಾಟಕದಲ್ಲಿ ನಡೀತಾ ಇದೆ ಎಲೆಕ್ಷನ್. ಆದ್ರೆ ಚನ್ನಪಟ್ಟಣ ಎಲೆಕ್ಷನ್ ಬಹಳ ಈಟಲ್ಲಿರುವಂತದ್ದು. ಇಂಡಿಯಾ ಅಂದ್ರೆ ಮಂಡ್ಯ ಅಂತ ಹೇಳಿ, ಮಂಡ್ಯಾಗೆ ಚನ್ನಪಟ್ಟಣ ಮುಂದೆ ಹೋಗಿದೆ. ಹಾಗಾಗಿ ಚನ್ನಪಟ್ಟಣ ಸೇರ್ಕೊಂಡಿದೆ. ಇಂಡಿಯಾ ಅಂದ್ರೆ ಮಂಡ್ಯ ಅಂತಿದ್ರು, ಈಗ ಇಂಡಿಯಾ ಅಂದ್ರೆ ಚನ್ನಪಟ್ಟಣ ಸೇರ್ಕೊಂಡಿದ್ರು. ಈಗ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಎಲೆಕ್ಷನ್ ನಡೀತಾ ಇರುವಂತದ್ದು. ಇಡೀ ರಾಜ್ಯ ನಾಯಕರುಗಳು, ಇಡೀ ರಾಷ್ಟ್ರ ನಾಯಕರುಗಳು ಅಲ್ಲಿ ಮಾಜಿ ಪ್ರಧಾನಿಗಳಾಗಿ ದೇವೇಗೌಡರು ಕೂಡ ಅಲ್ಲಿ ನೆಲೆ ಊರಿದ್ದಾರೆ. ಎಲೆಕ್ಷನ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದಾರೆ. ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು, ಮತ್ತೊಂದ್ ಕಡೆ ಸಿಪಿ ಯೋಗೇಶ್ವರ ಅವರು, ನೀರಾವರಿ ಹರಿಕರ, ಈ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರ ಸುಪುತ್ರರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು. ಒಂದು ಬಹಳ ಬಲಿಷ್ಠವಾದ ಸ್ಪರ್ಧೆ ಅಂತಾನೆ ಹೇಳಬಹುದು. ಆ ನಿಟ್ಟಿನಲ್ಲಿ ಒಂದು ದೊಡ್ಡ, ಯಾಕೆಂದ್ರೆ ಇವ್ರಿಗೂ ದೊಡ್ಡ ಮಟ್ಟದಲ್ಲಿ ವರ್ಚಸ್ಸಿದೆ, ಅವ್ರಿಗೂ ದೊಡ್ಡ ಮಟ್ಟದಲ್ಲಿ ವರ್ಚಸ್ಸಿದೆ. ಇವ್ರಿಗೂ ಸಾಕಷ್ಟು ಓಟಿದೆ, ಅವ್ರಿಗೂ ಸಾಕಷ್ಟು ಓಟಿದೆ. ಸಮಬಲ ನಡೀತಾ ಇದೆಯಾ ಅಂತ. ಅಲ್ಲ, ಐವಟ್ಟೆ ಕ್ಷೇತ್ರ ಆಗಿರೋದಕ್ಕೆಲ್ಲ ರಣಕಳೆ ಆಗಿರೋದು ಚನ್ನಪಟ್ಟಣದಲ್ಲಿ. ಹೌದು. ಸೊ ಹಾಗಾದ್ರೆ ಚನ್ನಪಟ್ಟಣದ ಮಿನಿ ರಣರಂಗ ರಾಜಕೀಯ, ಸೊ ಅಪ್ಡೇಟ್ಸ್ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಚನ್ನಪಟ್ಟಣದಲ್ಲಿ ಏನೇನೆಲ್ಲ ಆಗ್ತಾ ಇದೆ ನಾವು ಸಂಪೂರ್ಣ ಅಪ್ಡೇಟ್ಸ್ ನಿಮಗೆ ಕೊಡ್ತೀವಿ. ಇಪ್ಪತ್ತೈದನೇ ತಾರೀಕಿಂದ ಇಲ್ಲಿವರೆಗೂ ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದೀವಿ. ದೇವ್ರ ದಯಿಂದ ನಿಖಿಲ್ ಗೆಲ್ಲೋದು 200% ಖಚಿತವಾಗಿದೆ. ಇದರ ಬಗ್ಗೆ ಏನು ಸಂಶಯ ಇಲ್ಲ, ಎರಡು ಮಾತಿಲ್ಲ. ನೋಡಿ, ಕಾಂಗ್ರೆಸ್ ನೆಮ್ಮದಿಯಿಂದ ನೋಡಿಕೊಂಡು ಮತವನ್ನು ಚಲಾಯಿಸಬೇಕು. ನಾನು ಹೇಳೋದು, ಎಲ್ಲರೂ ಸೇರಿ ಒಗ್ಗಟ್ಟೆ ಆಗಿ ಊರು ಅಭಿವೃದ್ಧಿ ಚೆನ್ನಾಗಬೇಕಾದ್ರೆ ಯೋಗೇಶ್ ಅವ್ರ ಬಗ್ಗೆ ವೋಟ್ ಮಾಡಿ. ನಿಮ್ಮ ಹೆಸರು ಸರ್? ಸೇತ್ ನಾಯಕ್ ಅಂತ. ಏನಾಗಿದ್ರ ನೀವು ಸರ್ ಇಲ್ಲಿ? ಇಲ್ಲಿ ಯಾರು ಬಂದರೂ ಗೆಲ್ಲೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಎಲೆಕ್ಷನ್ ನಡೀತಾ ಇದೆ. 100-100 ನಾವು ಗೆಲ್ತೀವಿ. ಅಭಿವೃದ್ಧಿ ನಾವು ನೋಡ್ತಾ ಇದ್ದೀವಿ ಇವಾಗ 4 ತಿಂಗಳಿಂದ ಈಚೆಗೆ ಯಾವ ಥರ ಇರಲಿ ಅಭಿವೃದ್ಧಿ ಅಂತೂ ನೋಡಿರಲಿಲ್ಲ ನಾವು. ಯಾಕಂದರೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು, 2 ಸಾರಿ ಶಾಸಕ ಆಗಿದ್ದರು. ನಮ್ಗೆ ಚನ್ನಪಟ್ಟಣಕ್ಕೆ ಏನೂ ಅಭಿವೃದ್ಧಿ ಕೊಡಲಿಲ್ಲ ಕುಮಾರಸ್ವಾಮಿ ಅವರು. ನಮ್ಮ ಡಿ ಕೆ ಸಾಹೇಬರು, ಡಿ ಕೆ ಸುರೇಶ್ನವರು ಅಭಿವೃದ್ಧಿ ಚನ್ನಪಟ್ಟಣ ಅಭಿವೃದ್ಧಿ ಕಡೆ ತಗೋಯ್ತವ್ರೆ. ಸಿಎಂ ಇತ್ತು, ಏನು ಮಾಡಲಿಲ್ಲ. ಅದೆಲ್ಲ ಗೊತ್ತಿರುತ್ತೆ ವಿಚಾರ ನಿಮ್ಗೆಲ್ಲ ಗೊತ್ತಿದೆ. ಏನು ಮಾಡಲಿಲ್ಲ, ಹಸ್ತದ ಗುರುತಿಗೆ ಓಟ್ ಹಾಕೋದ್ರ ಮುಖಾಂತರ ನೀವು ಆಶೀರ್ವಾದ ಮಾಡಿ. ನಾನು ಕುಮಾರಸ್ವಾಮಿ 100 ಕ್ರೋರ್ ಗೆಲ್ತಾರೆ. ಕುಮಾರಸ್ವಾಮಿ ಅವ್ರು ಏನು ಕೆಲಸ ಮಾಡಿಲ್ಲ, ಬರೀ ಕಣ್ಣೀರ್ ಸುಟ್ಕೊಂಡು ಹಳ್ಳಿ ಮೇಲೆ ಹೋಗಿ ಹಚ್ಕೊಂಡು ಬತ್ತವ್ರೆ. ನಿಖಿಲ್ ಚೈನಾ ಗೊಂಬೆ. ನಮ್ಮ ಚನ್ನಪಟ್ಟಣದ ಭಗೀರಥ ಸಿಪಿ ಯೋಗೇಶ್ವರ 50,000 ಲೀಡರ್ ಗೆಲ್ತಾರೆ ಸರ್. ಚನ್ನಪಟ್ಟಣ ರಣಕಳೆಯ ಎಲ್ಲಾ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡಿದ್ರೆ, ವಾಚ್ ಮಾಡಿದ್ರೆ ಹೇಗನ್ಸದೆ ಆ ಒಂದು ದೃಶ್ಯಾವಳಿಗಳು? ಅದೇ ನಾನು ಅನ್ಕೊಂಡಿದ್ದು, ಇಷ್ಟು ದೊಡ್ಡ ಮಟ್ಟದಲ್ಲಿ ನಾನು ಎಲೆಕ್ಷನ್ ನಡೀತಾ ಇದೆಯಲ್ಲ, ನಿಜವಾಗ ನಮ್ಗೆಲ್ಲ ಹೊಸದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲೆಕ್ಷನ್ ನಡೀತಾ ಇರೋದು, ಇಷ್ಟು ಒಂದು ಬಿರುಸಿನ ಪ್ರಚಾರ ನಿರಂತರವಾಗಿ ಏನು ಅಂತಂದ್ರೆ, ಎರಡೂ ಕಡೆ ಪಾರ್ಟಿಗಳು ನಿರಂತರವಾಗಿ ನಿಜವಾಗ್ಲೂ ಕೂಡ 24 ಗಂಟೆ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ತಪ್ಪಾಗ್ಲಾರದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಈ
ಎಂಎಲ್ಎ ಎಲೆಕ್ಷನ್ ಗಳು ಯಾವ ಇತಿಹಾಸದಲ್ಲೂ ಕೂಡ ನಡೆದಿರಲಿಲ್ಲ, ಇದೊಂದು ಇತಿಹಾಸ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂತ ನಿಖಿಲ್ ಕುಮಾರಸ್ವಾಮಿ ಅವರ ವರ್ಚಸ್ ಏನಿದೆ, ಕಾಂಗ್ರೆಸ್ ಒಂದು ಕಡೆ ಆದ್ರೆ ಮೈತ್ರಿ ಅಭ್ಯರ್ಥಿ ಒಂದು ಕಡೆ. ಇಲ್ಲಿ ಏನಾಗಿದೆ ಅಂದ್ರೆ ಪ್ರಭಾವಿ ಕ್ಷೇತ್ರ ಇದಾಗಿದೆ. ಯಾಕೆಂದ್ರೆ ಎಚ್ ಡಿ ಕೆ ಅವರು ನಾನು ಅಭ್ಯರ್ಥಿ ಅಂತಾರೆ, ಡಿ ಕೆ ಅವರು ನಾನು ಅಭ್ಯರ್ಥಿ ಅಂತಾರೆ. ಸೊ ಹಾಗಾದ್ರೆ ಇಲ್ಲಿ ಎಚ್ ಡಿ ಕೆ ವರ್ಸಸ್ ಡಿ ಕೆ ಬ್ರದರ್ಸ್, ಸೊ ಮಧ್ಯದಲ್ಲಿ ಯೋಗೇಶ್ವರ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಯಾಕೆ ಯೋಗೇಶ್ವರ ಅವರು ಜಂಪಿಂಗ್ ಸ್ಟಾರ್ ಅಂತ ಕರೀತಾರೆ ಅಂದ್ರೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ, ಆ ಪಕ್ಷದಿಂದ ಈ ಪಕ್ಷಕ್ಕೆ. ಸೊ ಅವ್ರಿಗೆ ನೆಲೆ ಕಂಡುಕೊಳ್ಳೋದಕ್ಕೆ ಬೇಕಾಗಿದ್ದು ಮೂಲ ಪಕ್ಷ ಅವರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ತಾವು ಹೇಳಿಕೆಗಳ, ತಾವು ಯೋಗೇಶ್ವರ ಅವರು ಏನೇನೆಲ್ಲ ಹೇಳಿಕೆಗಳನ್ನ ಕೊಡ್ತಿದ್ರು ಕಾಂಗ್ರೆಸ್ ಪಕ್ಷದವ್ರಿಗಾಗಿ, ಏನೇನು ಅರಿ ಆಯ್ತಿದ್ರು ಅಂದ್ರು ಎಲ್ಲ ಗೊತ್ತಿದೆ. ಡಿ ಕೆ ಸುರೇಶ್ ಅವರೇ ಯೋಗೇಶ್ವರ ಅವ್ರ ಬಗ್ಗೆ ಮಾತನಾಡಿದ್ರು, ಆ ವಿಡಿಯೋ ತುಣುಕುಗಳನ್ನ ಕೂಡ ತಾವು ನೋಡಿದ್ರಿ. ಈಗ ಏನಾಗಿದೆ ಈ ಚುನಾವಣೆ ಅಂತಂದ್ರೆ, ಈ ಕಡೆ ಎಚ್ ಡಿ ಕುಮಾರಸ್ವಾಮಿ ಆಡಿಯೋ ಅವ್ರು ಬಿಡುಗಡೆ ಮಾಡ್ತಾರೆ, ಈಗ ಡಿ ಕೆ ಸುರೇಶ್ ಅವರು ಇವ್ರು ಆಡಿಯೋ ಬಿಡುಗಡೆ ಮಾಡ್ತಾರೆ, ಇವ್ರನ್ನ ಅವರು ಕೂರಿಸ್ತಾವ್ರೆ, ಅವ್ರನ್ನ ಇವರು ಕೂರಿಸ್ತಾರೆ. ಮಧ್ಯದಲ್ಲಿ ಮತದಾರ ಪ್ರಭುಗಳು ನೋಡ್ತಾ ಇದಾರೆ ಏನ್ ನಡೀತಾ ಇದೆ. ಎಲ್ಲೊಂದ್ ಕಡೆ ಮತದಾರರು ಕೂಡ ಕನ್ಫ್ಯೂಸ್ ಆಗ್ತಾವ್ರೆ, ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಇದು. ಯಾಕೆಂದ್ರೆ ಈಗ ಕಳೆದ ಬಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟು, ಹೌದು, ಎರಡು ಬಾರಿ ಶಾಸಕರಾಗಿದ್ದವರು ಎಚ್ ಡಿ ಕುಮಾರಸ್ವಾಮಿ. 2018ರಲ್ಲಿ ಮುಖ್ಯಮಂತ್ರಿ ಆದಂತ ಏಕೈಕ ಕ್ಷೇತ್ರ ಅಂದ್ರೆ ಅದು ಚನ್ನಪಟ್ಟಣದಿಂದಾನೆ ಅವರು ಮುಖ್ಯಮಂತ್ರಿ. ಚನ್ನಪಟ್ಟಣ ಅನ್ನೋದು ಮುಖ್ಯಮಂತ್ರಿ ಕ್ಷೇತ್ರ ಆಗ್ಬಿಟ್ಟಿದೆ. ಹೀಗಾಗಿ ಇದು ಈ ಒಂದು ಕಿರೀಟ ಯಾರಿಗಾಗ್ತದೆ ಅನ್ನೋದು ಜನಕ್ಕೆ ಕನ್ಫ್ಯೂಷನ್ ಅಲ್ಲಿ ಇದ್ರೆ. ಆಮೇಲೆ ಜಿದ್ದಾಜಿದ್ದಿ ಹೋರಾಟ, ಚನ್ನಪಟ್ಟಣ ಚುನಾವಣೆ ಸಾಮಾನ್ಯ ಚುನಾವಣೆ ಅಲ್ಲ ಇದು, ಮೋಸ್ಟ್ಲಿ ಇದು ಹೈ ವೋಲ್ಟೇಜ್ ಕದನ. ಈ ಹಿಂದೆ ಕುಮಾರಸ್ವಾಮಿ ಅವರು ತಮ್ಮ ಬಿಂಬ ಅನಿತಾ ಕುಮಾರಸ್ವಾಮಿ ಅವರು ಸೋತರು ಅನ್ನೋ ಒಂದು ಸೇಡಿನ ಸರಮಾಲೆ ಏನಿದೆ ಅದನ್ನು ಕುಮಾರಸ್ವಾಮಿ ಎರಡು ಬಾರಿ ಗೆದ್ದಿ ಸೀಟ್ ಯೋಗಿಸಲು ತೀರಿಸಿದ್ರು. ಈ ಮೂರನೇ ಬಾರಿ ಅಖಾಡಕ್ಕೆ ಪರೀಕ್ಷೆ ತಮ್ಮ ಮಗನ ಮುಖಾಂತರ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸೋತರು, ರಾಮನಗರದಲ್ಲಿ ಸೋತರು, ಇದು ಚನ್ನಪಟ್ಟಣದಲ್ಲಿ ಮೂರನೇ ಬಾರಿ. ಒಂದು ವೇಳೆ ಈ ಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಹಳ ಪ್ರತಿಷ್ಠೆ ಚುನಾವಣೆ ಆಗಿದೆ, ದೊಡ್ಡ ಗೌಡರು ಬೀಡ್ಬಿಟ್ಟಿದ್ದಾರೆ ಇಡೀ ವಯಸ್ಸಿನಲ್ಲಿ, ಏನ್ರಿ ಅವರ ಒಂದು ಇಡೀ ವಯಸ್ಸು ಕುದೀತಾದೆ ಅಂತ ಅಂದ್ರೆ 92 ವರ್ಷ ಆದ್ರೂ ಅಂದ್ರೆ ರಾಜಕೀಯ. ಆಮೇಲೆ ಅವರು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದವರು, ಇಡೀ ಭಾರತ ದೇಶದಲ್ಲಿ ಕರ್ನಾಟಕದ ಒಬ್ಬ ಮಣ್ಣಿನ ಮಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ರು ಅಂದ್ರೆ ತಮಾಷೆ ವಿಚಾರ, ಅವ್ರದೇ ಆದಂತ ವರ್ಚಸ್ ಇದೆ. ಸೊ ಬಿಜೆಪಿ ಜೊತೆ, ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ಕೂಡ ಅವರು ಕೂಡ ಟೈಅಪ್ ಆಗಿದ್ದಾರೆ. ಎರಡೂ ಈಗ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ, ಸಿದ್ದರಾಮಯ್ಯ ಅವರು ಕೂಡ ಬಿಡ್ಬಿಟ್ಟಿದ್ದಾರೆ ಕ್ಷೇತ್ರಾದ್ಯಂತ. ತಾವೆಲ್ಲ ಕೂಡ ನೋಡಿದ್ರೆ ಅವ್ರ ಮಾತುಗಳನ್ನ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು. ಮತ್ತೆ ಈಗ ಆಮೇಲೆ ಇನ್ನೊಂದು ವಿಷಯ ಹೇಳಿದ ನಿಮಗೆ, ಸಿದ್ದರಾಮಯ್ಯ ಅವರು ಒಂದಷ್ಟು ಮಾತುಗಳು ಮಾತಾಡಿದ್ರೆ ಆ ಒಂದು ಕ್ಲಿಪ್ ತೋರಿಸೋಣ ಬನ್ನಿ. ಓಕೆ, ಎಸ್, ಕ್ಲಿಪ್ ನೋಡ್ಕೊಂಡ್ ಬನ್ನಿ. ಕಾರ್ಮಿಕರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಲು ಈಗ ನೀವೆಲ್ಲ ಶಕ್ತಿ ಯೋಜನೆ ಇದೆಯಲ್ಲ, ಹೆಣ್ಮಕ್ಳು ನೀವೆಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದೀರಾ ಇಲ್ಲ? ಬಸ್ ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀರಾ ಇಲ್ಲ? ನಿಮಗೆ 1,21,000 ಕುಟುಂಬದ ಯಜಮಾನಿಗೆ, ಯಜಮಾನಿಯರಿಗೆ 2,000 ರೂಪಾಯಿ ಬರ್ತಾ ಇದೆಯೋ ಇಲ್ಲ? ಗೃಹಲಕ್ಷ್ಮಿ ಕಾರ್ಯಕ್ರಮದ ಮೂಲಕ, ಗೃಹ ಜ್ಯೋತಿ ಕಾರ್ಯಕ್ರಮದ ಮೂಲಕ 1,61,00,000 ಕುಟುಂಬಗಳಿಗೆ ಬಂದೆ 5 ನಿಮಿಷ 200 ಯೂನಿಟ್ ಒಳಗೆ ಫ್ರೀಯಾಗಿ ನೀವ್ಯಾರು ಬಿಲ್ ಕಟ್ತಾ ಇದ್ದೀರಾ? ಕರೆಂಟ್ ಕೊಡ್ತಾ ಇದೀವಿ, ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದೀವಿ. 5 ಕೆಜಿ ಅಕ್ಕಿ ಕೊಡೋದ್ರ ಬದಲು 170 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯುವನಿಧಿ ಕಾರ್ಯಕ್ರಮದಲ್ಲಿ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಹಿಂದೆ ಯಾವುದಾದ್ರು ಕೊಟ್ಟಿದ್ರು ಬಿಜೆಪಿ ಅವರು? ಹೇಳಿ, ನೀವೇ ಹೇಳಿ, ಹಿಂದೆ ಯಾವುದಾದ್ರು ಕೊಟ್ಟಿದ್ರು ಬಿಜೆಪಿ ಅವರು? ಅಥವಾ ಎಸ್ಸಿಪಿ ಟಿಎಸ್ಪಿ ನಲ್ಲಿ ಹಣ ಖರ್ಚು ಮಾಡಲಿಕ್ಕೆ ಕಾನೂನು ಮಾಡಿರ್ತಕ್ಕಂಥದ್ದು ಆಂಧ್ರ ತೆಲಂಗಾಣ ಬಿಟ್ಟರೆ ಕರ್ನಾಟಕ ರಾಜ್ಯ ಮಾತ್ರ, ಬಿಜೆಪಿ ಇರ್ತಕ್ಕಂಥ ಯಾವ ರಾಜ್ಯದಲ್ಲೂ ಕೂಡ ಮಾಡಿಲ್ಲ, ಯಾವ ರಾಜ್ಯದಲ್ಲೂ ಕೂಡ ಮಾಡಿಲ್ಲ. ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಂದಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ, ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಮಾಡಿಲ್ಲ. ರಿಸರ್ವೇಶನ್ ಇನ್ ಪ್ರಮೋಷನ್ ನಲ್ಲಿ ಕಾನೂನು ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ.
ಬೇರೆ ಯಾವ ರಾಜ್ಯದಲ್ಲೂ ಕೂಡ ಮಾಡಿಲ್ಲ. ಇವೆಲ್ಲ ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಅವರು ಕೂಡ ಸಮಾಜದ ಮುಖ್ಯವಾಗಿ ಬರಬೇಕು. ಆಗ ಮಾತ್ರ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ, ಜಾತಿ ವ್ಯವಸ್ಥೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಬಡವರು ಕೂಡ ಶಕ್ತಿವಂತರಾದರೆ ಜಾತಿ ಅದೇ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇದಕ್ಕೋಸ್ಕರ ಸಮಾಜದಲ್ಲಿ ಬದಲಾವಣೆ, ಬಸವ, ಬುದ್ಧ, ಅಂಬೇಡ್ಕರ್, ಗಾಂಧೀಜಿ ಹೇಳದಂತ ವಿಚಾರಗಳನ್ನ ಜಾರಿ ಮಾಡಿದ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಬಿಜೆಪಿಯವರು ಅಂಬಾನಿ, ಅದಾನಿ ಇವರನ್ನ ಕೋಪನ್ನ ಬೆಳೆಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೂ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದ್ರೆ, ಅವರು ಅಂಬಾನಿ ಅದಾನಿ ಅಂತ ಇವರನ್ನ ಬೆಳೆಸತಕ್ಕಂಥ ಕೆಲಸ ಮಾಡ್ತಾರೆ. ಅನೇಕ ಸಾರಿ ನರೇಂದ್ರ ಮೋದಿ ಅವರನ್ನ ಸಾಲ ಮನ್ನಾ ಮಾಡಿ ಅಂತ ಹೇಳಿ ಬಾಧಕರು ಮನ್ನಾ ಮಾಡಕ್ ಹೋಗ್ಲಿಲ್ಲ. ಆದ್ರೆ ಬಂಡವಾಳ ಶಾಖಿಗಳು, ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳು ಅವರು ಮಾಡಿದಂತ ಕೇಳಬೇಕು, ಅವರು ಎಷ್ಟೊಂದು ಹೊಗಳ್ತಾರೆ ಅಂತಕ್ಕಂಥದ್ದು. ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆ ನನ್ನ ಪತ್ರಿಕೆ ನಾನು ಓದ್ದೆ, ನಿನ್ನೆ ಅವರ ಮೊಮ್ಮಗನಿಗೆ ಪ್ರಚಾರಕ್ಕೆ ಬಂದಿದ್ರು. ಆಗ ಒಂದು ಮಾತು ಹೇಳಿದ್ರು ದೇವೇಗೌಡರು, ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಆದ್ಮೇಲೆ ಅಹಂ ಬಂದ್ಬಿಟ್ಟಿದೆ, ಸೊಕ್ ಬಂದ್ಬಿಟ್ಟಿದೆ ಅಂತ ಹೇಳಿದ್ರು. ನಾನು ಗರ್ವ ಬಂದ್ಬಿಟ್ಟಿದೆ ಅಂತ ಹೇಳಿದ್ರು. ನಾನು ದೇವೇಗೌಡರೇ, ನಾನು 2 ಸಾರಿ ಮುಖ್ಯಮಂತ್ರಿಯಾಗಿದ್ದೀನಿ, 40 ವರ್ಷಗಳಿಂದ ಮಂತ್ರಿಯಾಗಿದ್ದೀನಿ, ಯಾವತ್ತೂ ಕೂಡ ಅಧಿಕಾರ ಬಂತು ಅಂತೇಳಿ ಇದ್ದಿಲ್ಲ, ಅಧಿಕಾರ ಹೋಯ್ತು ಅಂತೇಳಿ ಕೂತಿಲ್ಲ. ಅಧಿಕಾರ ಇದ್ದಾಗಲೂ ಒಂದೇ ತರ ಇದ್ದೇನೆ, ಅಧಿಕಾರ ಇಲ್ಲದೇ ಇದ್ದಾಗಲೂ ಒಂದೇ ತರ ಇದ್ದೇನೆ. ನಾನು ಅಧಿಕಾರ ಇದ್ದಾಗ ಈ ರಾಜ್ಯದ ಬಡವರು, ಈ ರಾಜ್ಯದ ಮಹಿಳೆಯರು, ಈ ರಾಜ್ಯದ ರೈತರು, ಈ ರಾಜ್ಯದ ದಲಿತರು, ಈ ರಾಜ್ಯದ ಹಿಂದುಳಿದವರು, ಈ ರಾಜ್ಯದ ಅಲ್ಪಸಂಖ್ಯಾತರು, ಈ ರಾಜ್ಯದ ಕಾರ್ಮಿಕರು ಇವ್ರ ಪರವಾಗಿ ಕೆಲಸ ಮಾಡಿದ್ದೀರ ಹೊರತು ಅವರು ರಕ್ತ ಹೀರ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ, ಮಾಡಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅದರಿಂದ ನನ್ನ ಸ್ವಲ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಅಧಿಕಾರ ಸಿಕ್ಕಿದಾಗ ಅಧಿಕಾರವನ್ನು ಬಳಸಿ ಬಡವರ ಪರವಾಗಿ ಕೆಲಸ ಮಾಡ್ತೇನೆ. ನಿಮ್ ತರ ಅಳಕ್ ಹೋಗಲ್ಲ, ನಾನು ಸೋತ್ಬಿಟ್ಟೆ ಅಂತೇಳಿ ಅಳಕ್ ಹೋಗಲ್ಲ. ದೇವೇಗೌಡರು ಅಳ್ತಾ ಇದ್ರು, ನಾವೆಲ್ಲ ಇದ್ದಾಗ ದೇವೇಗೌಡರ ಜೊತೆ ನಾವೆಲ್ಲ ಒಂದೇ ಪಕ್ಷದಲ್ಲಿ ಇದ್ದಾಗ ಅಳ್ತಾ ಇದ್ರು. ಈಗ ಕುಮಾರಸ್ವಾಮಿ ಅವರು ಕರ್ಕೊಂಡ್ರು ಅವಳನ್ನ, ಅವ್ರ ಮೊಮ್ಮಗ ಅಖಿ ನಿಖಿಲ್ ಕುಮಾರಸ್ವಾಮಿ. ನಾನು ಪತ್ರಿಕೆಯಲ್ಲಿ ಓದ್ದೆ, ಯಾಕೆ ಕೇಳ್ಬೋದ ಅಂತ ಕೇಳಿದ್ರೆ ಯಾರಾದ್ರು, ನಾವು ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಯಾರು ಬಡವರು ಇದ್ದಾರೆ, ಬಡತನದ ರೇಖೆ ಈತ ಕೆಳಗಡೆ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಅಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಯೋಗೇಶ್ವರ ಅವರು ಈ ಚುನಾವಣೆಯಲ್ಲಿ ಗೆಲ್ಲರು. ಎಲ್ಲ ವರ್ಗದ ಜನರು ಈ ದೇಶದಲ್ಲಿ ಮತ್ತೆ ಹುಟ್ಟು ಬರಲ್ಲ ಅಂತ ಹೇಳದಂತದ್ದು ಕುಮಾರಸ್ವಾಮಿಯವರು. ಇವರ ತಂದೆ ದೇವೇಗೌಡರು ಏನ್ ಹೇಳಿದ್ರು ಅಂತಂದ್ರೆ 2019ರಲ್ಲಿ ಹೇಳದಂತ ಮಾತುಗಳು, ನಾನು ಇವ್ರ ಜೊತೆಯಲ್ಲೇ ಇದ್ದೆ ಅಂದ್ರೆ, ನಾವು ಜೆಡಿಎಸ್ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ರು, ಆ ಹೊಂದಾಣಿಕೆ ಮಾಡ್ಕೊಂಡಿದ್ರಿಂದ ದೇವೇಗೌಡರ ಜೊತೆಯಲ್ಲಿ ನಾನು ಕೂಡ ಕ್ಯಾಂಪೇನ್ ಮಾಡ್ತಾ ಇದ್ದೆ. ಹಾಗೆ ಹೇಳಿದ್ರು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಗೆಲ್ಲಲ್ಲ, ನರೇಂದ್ರ ಮೋದಿಯವರು ಬಹುಮತ ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಒಂದು ವೇಳೆ ಗೆದ್ರೆ ನಾನು ಈ ದೇಶನೇ ಬಿಟ್ಬಿಡ್ತೀನಿ ಅಂತಂದ್ರು. ಯಾರು ಹೇಳಿದ್ರು ಇದನ್ನ?
ಮಿಸ್ಟರ್ ದೇವೇಗೌಡ ಈಗ ಬಾಯ್ 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 ಅಂತ ಸೇರ್ಕೊಂಡಿದ್ದ. ಈಗ ಏನ್ ದೇವೇಗೌಡರು ನರೇಂದ್ರ ಮೋದಿ ಅವರು ಹೊಗಳ್ತಾರೆ ಅಂತಂದ್ರೆ ನೋಡಿದ್ರಿ, ಬಹಳ ಅದ್ಭುತವಾದಂತ ಸಿದ್ದರಾಮಯ್ಯವರು ವರ್ಚಸ್ಸು. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ, ಆ ಬೊಂಬೆಗಳ ನಾಡು ಚನ್ನಪಟ್ಟಣ ಹಸಿರು ಆಗಿರೋ ಬಗ್ಗೆ ಮಾತಾಡಿದ್ರು, ಸಿ ಪಿ ಯೋಗೀಶ್ ಅವ್ರ ಬಗ್ಗೆ ಮಾತಾಡಿದ್ರು. ಸಿಎಂ ಮುಖ್ಯಮಂತ್ರಿಗಳು ಕೂಡ ಬಹಳಷ್ಟು ಅವರು ಎಫರ್ಟ್ ಹಾಕಿ ಈ ಒಂದು ಪ್ರಚಾರ ಕಾರ್ಯದಲ್ಲಿ ಕೂಡ ಏನು ಅವರಿಗೆ ಇರುವಂತ ಸಮಸ್ಯೆಗಳಲ್ಲೂ ಕೂಡ ಅವರು ಬಂದು ಈ ಒಂದು ಪ್ರಚಾರ ಕಾರ್ಯಗಳಲ್ಲಿ ಕೈಗೊಂಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಎಲೆಕ್ಷನ್ ಸಿಎಂ ಗು ಕೂಡ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಅವರ ಒಂದು ತವರಿನ ಸ್ಥಳ, ಹಂಗಾಗಿ ಅವರು ಕೂಡ ಕನಕಪುರ ಅದೇ ಜಿಲ್ಲೆ ಅವರು, ಹಾಗಾಗಿ ಅವರು ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಕಳೆದ ಎಂಪಿ ಚುನಾವಣೆಯಲ್ಲಿ ಸೋಲಿನ ಒಂದು ಸೇಡನ್ನ ತಿಳಿಸ್ಕೊಳ್ಳೋದಕ್ಕೆ ಇದು ಕಾಯ್ದೆ, ಇದೊಂದು ಅವಕಾಶ. ಯಾಕೆಂದ್ರೆ ಅವರು ಎಂಪಿ ಚುನಾವಣೆಯಲ್ಲಿ ಬಹಳ ಒಂದು ಲಕ್ಷಗಳ ಅಂತರದಿಂದ ಡಿ ಕೆ ಸುರೇಶ್ ಅವರು ಒಂದು ದೊಡ್ಡ ಮಟ್ಟದಲ್ಲಿ ತೊಡೆ ತಟ್ಟು ನಿಂತು ಬಿಟ್ಟಿದ್ದಾರೆ ಅಂತ ಅವರ ಜೊತೆನಲ್ಲಿ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ನೀಡ್ತಾ ಇದ್ದಾರೆ. ಈಗ ನಾನು ಹೇಳಿದ್ರಲ್ಲ, ನಾನು ಅಭ್ಯರ್ಥಿ ಅಂತ ಎಚ್ ಡಿ ಕೆ ವರ್ಸಸ್ ಡಿ ಕೆ ವರ್ಸಸ್ ಈಗ ನಡೀತಾ ಇರುವಂತದ್ದು ಚನ್ನಪಟ್ಟಣ. ಹಾಗಾಗಿ ಈ ಒಂದು ಯೋಗೇಶ್ವರನ್ನ ಕಾಂಗ್ರೆಸ್ ನಲ್ಲಿ ಯೋಗೇಶ್ವರನ ಗೆಲ್ಲಿಸಿಕೊಳ್ಳೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ವಿರುದ್ಧವಾಗಿ ಇವರು ಕೂಡ ತಂತ್ರಗಳನ್ನ ಎಣೆ ಎಡಿತಾ ಇದಾರೆ. ಜೆಡಿಎಸ್ ಅವರೇನು ಸಾಮಾನ್ಯ ಎಲ್ಲಾ ತಂತ್ರಗಳು ನಡೀತಾ ಇದೆ, ತಂತ್ರಗಾರಿಕೆಗಳು ಆಗ್ತಾ ಇದೆ. ಈಗ ಸದನದಲ್ಲಿ ಇದ್ದಾಗ ಅವ್ರೇನ್ ಹೇಳಿದ್ರು, ಇವ್ರೇನು ಇವ್ರ ಬಗ್ಗೆ ಏನ್ ಹೇಳಿದ್ರು, ಎಲ್ಲಾ ಚರ್ಚೆಗಳು ಜನಗಳಿಗೆ ಆಲ್ರೆಡಿ ಗೊತ್ತಿದೆ. ನಾವೇನ್ ಚರ್ಚೆ ಹೇಳಬೇಕಾಗಿಲ್ಲ. ನಾವು ಇವತ್ತು ಚನ್ನಪಟ್ಟಣ ಚುನಾವಣೆ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದೀವಿ. ಹಾಗಾದ್ರೆ ನಮ್ಮ ಮಂಡ್ಯ ಪ್ರತಿನಿಧಿ ಒಬ್ರು ಮಾತನಾಡಿದ್ದಾರೆ, ಆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಏನೆಲ್ಲ ಹಾಗು ಹೋಗುಗಳು ಆಗ್ತಾ ಇದೆ ಅನ್ನೋ ಒಂದು ಆಡಿಯೋ ಇದೆ, ನೋಡ್ಕೊಂಡ್ಬರೋಣ. ತುಂಬಾ ಜಿಗಿಯಾಗಿದ್ದೀರಿ ಪರಿಸ್ಥಿತಿಯಲ್ಲಿ. ಓಕೆ, ನಿಮ್ಮ ಪ್ರಕಾರ ಯಾರು ಪ್ರಬಲ ಅಭ್ಯರ್ಥಿ, ಯಾರು ಗೆಲ್ಬಹುದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ದಯಮಾಡಿ. ಅಲ್ಲ, ಈಗ ಸಿಚುವೇಶನ್ ನೋಡಿದ್ರೆ ಯಾರನ್ನು ಈಗ ಅಂತ ಹೇಳಕ್ಕೆ ಆಗಲ್ಲ, ಎರಡ್ ಕಡೆನೂ ವಾಲ್ತಾ ಇದೆ. ಯೋಗೇಶ್ವರ ಫಾಲೋವರ್ಸ್ ಇದಾರೆ, ಜೆಡಿಎಸ್ ಫಾಲೋವರ್ಸ್ ಇದಾರೆ. ಓಕೆ, ಎಲ್ಲ 50-50 ಕಾನ್ಸೆಪ್ಟ್ ಅಲ್ಲಿ ನಡೀತಾ ಇದೆ. ಓಕೆ, ಈಗ ಚನ್ನಪಟ್ಟಣದಲ್ಲಿ ಜಂಪಿಂಗ್ ಸ್ಟಾರ್ ಅಂತ ಖ್ಯಾತ ಆಗಿರ್ತಕ್ಕಂತ ಸಿ ಪಿ ಯೋಗೇಶ್ವರ್ ಅವರು ಈಗ ಪ್ರಬಲ ಅಭ್ಯರ್ಥಿಯಾಗಿ ಸಿಎಂ ಕೂಡ ವಾಸ್ತವ ಹೂಡಿ ಪ್ರಚಾರ ಮಾಡ್ತಾ ಇದೆ. ಆದ್ರೆ ದೇವೇಗೌಡರು ನಿನ್ನೆ ವರ್ಚಸ್ ನೋಡಿದ್ರೆ ಈಗ ಆಲ್ರೆಡಿ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂತ ನಿಖಿಲ್ ಕುಮಾರ್ ಸ್ವಾಮಿ ಅವರೇ ಮುಂದೆ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಅದೇ, ಮುಂದೆ ಇರೋದ್ರಿಂದಾನೇ ಇವರು ಫುಲ್ ಕ್ಯಾಬಿನೆಟ್ ನೇ ಕರ್ಕೊಂಡ್ಬಂದು ಸಚಿವ ದರ್ಜೆಯಲ್ಲಿ ಇರೋರೇ ಬಂದು ಈಗ ಪ್ರಚಾರಕ್ಕೆ ಇಳಿದಿದ್ದಾರೆ. ಹಳ್ಳಿಲೂ ಈಗ ಜೆಡಿಎಸ್ ಅವರು ಒಂದೊಂದು ತಾಲ್ಕ ಒಂದ್ ಕಡೆ, ಕುಮಾರ್ ಸ್ವಾಮಿ ಅವರು ಒಂದ್ ಕಡೆ, ನಿಖಿಲ್ ಅವರು ಒಂದ್ ಕಡೆ, ಸ್ಥಳೀಯರು ಒಂದ್ ಕಡೆ ಮಾಡ್ತಾ ಇರೋದ್ರಿಂದ ಇವರು ಇವತ್ತು ಬಹಿರಂಗ ಸಭೆಯನ್ನು ಆಯೋಜಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಸ್ಥಳೀಯ ಅಭ್ಯರ್ಥಿಗೆ ಮಣೆಯನ್ನ ಹಾಕಿ ಸಿ ಪಿ ಯೋಗೇಶ್ವರ ಅವರು ನಿಖಿಲ್ ಕುಮಾರ್ ಸ್ವಾಮಿ ಅವರು ವಲಸಿಗರು ಅನ್ನೋ ಮಾತುಗಳು ಕೇಳ್ಪಡ್ತಾ ಇದೆ, ಕ್ಷೇತ್ರಾದ್ಯಂತ ಅಪಪ್ರಚಾರ ಮಾಡ್ತಾ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅಲ್ಲ, ಇಲ್ಲಿ ಸ್ಥಳೀಯರು ಯೋಗೇಶ್ವರ ಆಗಿರೋದ್ರಿಂದ, ಚಕ್ಕೇರಿ ಅವರೇ ಆಗಿರೋದ್ರಿಂದ ಅವರ ಒಲವು ಕೆಲವು ಲೋಕಲ್ ಜನಗಳಿಗಿದೆ. ಆದ್ರೂ ಈಗ ಕುಮಾರ್ ಸ್ವಾಮಿ ಅವರ ಕೊಡುಗೆಗಳನ್ನ ಕೆಲವು ನೆನೆಸ್ಕೊಂಡು ಅವ್ರ ಪರನ್ನು ವಾಲುವಂತ ಸಂದರ್ಭಗಳು ನಡೆಯುತ್ತೆ. ಓಕೆ, ಧನ್ಯವಾದಗಳು ನಮ್ಮ ಸ್ಟುಡಿಯೋದಲ್ಲಿ ಮಾತಾಡೋದಕ್ಕಾಗಿ. ಧನ್ಯವಾದಗಳು ಅನಿಲ್ ಅವರೇ. ಓಕೆ, ಮುಂದುವರಿಸೋಣ. 13ನೇ ತಾರೀಕುವರೆಗೂ ಏನ್ ದೊಡ್ಡ ಮಟ್ಟದಲ್ಲಿ ಪ್ರಚಾರೋತ್ಸವ ಆಗುತ್ತೆ? 24ನೇ ತಾರೀಕು ಎಣಿಕೆ ಆಗುತ್ತೆ, 3ರವರೆಗೂ ಚುನಾವಣೆ ಆಗುತ್ತೆ, 3 ಆದ ನಂತರ ಚರ್ಚೆಗಳು ಸ್ಟಾರ್ಟ್ ಆಗುತ್ತೆ. ಅವಾಗೇನು ಉತ್ಸವ, ಅವ್ರು ಗೆಲ್ತಾರೆ, ಇವ್ರು ಗೆಲ್ತಾರೆ, ಇವ್ರು ಗೆಲ್ತಾರೆ, ಅವ್ರು ಗೆಲ್ತಾರೆ, ಬೆಟ್ಟಿಂಗ್ಗಳು ಕಟ್ಟಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅದು 24 ನಂತರ ವಿಜಯೋತ್ಸವ, ಆ ಒಂದು ವಾರದಲ್ಲಿ ಅಣ್ಣ ಗೆದ್ದ, ಈ ಅಣ್ಣ ಗೆದ್ದ, ಆ ಅಣ್ಣ ಗೆದ್ದ ಅಂತ ಯಾರಾದ್ರೂ ಪೂರ್ತಿ ಹಂಗಾಡ್ತ. ನವೆಂಬರ್ ಮುಗಿತ, ಡಿಸೆಂಬರ್ ಅಲ್ಲಿ ಚರ್ಚೆ ಯಾರಿಗ್ ಮಾಡ್ಬೇಕು ಏನೋ. ಅದಾದ ನಂತರ ಜಿಲ್ಲಾ ಪಂಚಾಯತಿ ಸ್ಟಾರ್ಟ್ ಆಗುತ್ತೆ, ತಾಲೂಕ್ ಪಂಚಾಯತಿ ಸ್ಟಾರ್ಟ್ ಆಗ್ತದೆ, ಅದನಂತರ ಮತ್ತೆ ಇನ್ನು ಬೈ ಎಲೆಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ಒಟ್ಟಿನಲ್ಲಿ ಚುನಾವಣೆ ರಂಗ ಏನಿದೆ 2024ರಲ್ಲಿ ವರ್ಷದ ಎಂಡ್ ಮುಗಿಸಿ ಇಡೀ ವರ್ಷ ನಾವು ಚುನಾವಣೆ ನೋಡುವಂತ. ಆಮೇಲೆ ಈಗ ಕಾಂಗ್ರೆಸ್ ಪಕ್ಷ ಈಗ ಆಲ್ರೆಡಿ ಆಡಳಿತದಲ್ಲಿ ಇದೆ, ನಾವು ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ಚರ್ಚೆ ಮಾಡ್ತಾ ಇದೀವಿ ಅಷ್ಟೇ. ಚುನಾವಣೆ ನೀತಿ ಸಂಹಿತಿ ಇರೋದ್ರಿಂದ ನಾವು ಯಾವುದೇ ವ್ಯಕ್ತಿಗಳ ಬಗ್ಗೆನೂ ಕೂಡ
ಅನವಶ್ಯಕವಾಗಿ ಚರ್ಚೆ ಮಾಡಲ್ಲ. ಆಮೇಲೆ ಇದು ನೀವು ಅನ್ಕೋಬಹುದು ಯಾವ್ದೇ ವ್ಯಕ್ತಿ ಪರವಾಗಿ ಮಾತಾಡ್ತಾವ್ರೆ ಅನ್ಕೊಂಡಿರ್ಬೋದು, ಯಾವ್ದೇ ಕಾರಣಕ್ಕೂ ಮಾತಾಡ್ತಾರೆ. ಏನ್ ಕ್ಯಾಂಡಿಡೇಟ್ ಬಗ್ಗೆ ಆಗ್ಲಿ ಅಭ್ಯರ್ಥಿ ಬಗ್ಗೆ ಆಗ್ಲಿ ಮಾತಾಡಲ್ಲ, ವೈಯಕ್ತಿಕವಾಗಿ ಕೂಡ ಮಾತಾಡುವಂತದ್ದಿಲ್ಲ. ಏನು ಅವ್ರ ಸ್ಟೇಟ್ಮೆಂಟ್ ಇದೆ ಅದ್ರ ಪ್ರಕಾರವಾಗಿ ಈ ಕಾರ್ಯಕ್ರಮಗಳನ್ನ ನಡ್ಸ್ಕೊಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈ ಒಂದು ಚರ್ಚೆ ಆರೋಗ್ಯಕರವಾಗಿ ನಾವು ಮಾತಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಚುನಾವಣಾ ರಂಗೇರಿ ದೊಡ್ಡ ಮಟ್ಟದಲ್ಲಿ ಒಂದು ಮುಂದುವರಿತಾ ಇರುವಂತದ್ದು. ಚನ್ನಪಟ್ಟಣ ಏನು ಬೈ ಎಲೆಕ್ಷನ್ ನಲ್ಲಿ ಇಡೀ ಚನ್ನಪಟ್ಟಣದಿಂದ ನಡೀತಾ ಇರುವಂತ ಒಂದು ಹಬ್ಬ ಅಂತಾನೆ ಹೇಳ್ಬಹುದು, ಒಂದು ಸಡಗರ ಅಂತಾನೆ ಹೇಳ್ಬಹುದು, ಒಂದು ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ನಾಯಕರನ್ನ ನೋಡುವಂತ ಸೌಭಾಗ್ಯ ಚನ್ನಪಟ್ಟಣ ಜನಕ್ಕೆ ಸಿಕ್ಕಿದೆ. ಆಮೇಲೆ ಕಾರ್ಯಕರ್ತರುಗಳು ಮತ್ತೆ ಅಭಿಮಾನಿಗಳು ಮತ್ತೆ ಲೀಡರ್ಗಳು ಒಂದಷ್ಟು ಮಾತಾಡಿದ್ದಾರೆ. ಬನ್ನಿ ಚನ್ನಪಟ್ಟಣ ಚುನಾವಣೆ ಕುರಿತು ಮೂರು ಪಕ್ಷದ ಕಾರ್ಯಕರ್ತರು ಏನೆಲ್ಲ ಮಾತಾಡಿದ್ರೆ ನಾವು ಅಪ್ಡೇಟ್ಸ್ ನಿಮಗೆ ಕೊಡ್ತೀವಿ, ನೋಡ್ಕೊಂಡು ಬನ್ನಿ. ಚನ್ನಪಟ್ಟಣ ವಿಧಾನಸಭಾ ಎಲ್ಲರೂ ಸೇರಿ ನಮ್ಮ ಸಮುದಾಯದಲ್ಲ ಎಲ್ಲರೂ ಸೇರಿ ಮಾಡ್ತಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಸಾರಿ ಒಳ್ಳೆ ಇದರಿಂದ ಮಾರ್ಜಿನಿಂದ ಗೆಲ್ಲುತ್ತಾರೆ ಅಂತ ನಮಗೆ ಎಲ್ಲ ಕಡೆ ನೋಡಿದೆ. ಆ ತರ ಸಿಪಿ ಯೋಗೇಶ್ವರ್ ಬಗ್ಗೆ ಏನ್ ನಮ್ಗೊಂದು 20-25 ಸಾವಿರ ಓಟಿಂದ ಗೆಲ್ತಾರೆ ಎಲ್ಲ ಹಳ್ಳಿ ಕಡೆ ಎಲ್ಲ ನೋಡ್ತಾ ಇದ್ದಾರ. ಆದ್ರಿಂದ ಎಲ್ಲ ಕಡೆನೂ ಆ ತರ ಇದ್ದಿದೆ, 25-30 ಸಾವಿರ ಓಟಿಂದ ಗೆಲ್ತಾರೆ ಅಂತ. ಸಿಪಿ ಯೋಗೇಶ್ವರ್ ಬಗ್ಗೆ ಹೇಳದ ಏನ್ ಹೇಳದಕ್ಕೆ ಇಷ್ಟಪಡ್ತಾರೆ? ಸಿಪಿ ಯೋಗೇಶ್ವರ್ ಬಗ್ಗೆ ಏನ್ ಹೇಳದಕ್ಕೆ ಇಷ್ಟಪಡ್ತಾರೆ? ಸಿಪಿ ಯೋಗೇಶ್ವರ್ ಮೊದಲಿಂದ ಇಲ್ಲೇ ವಾಸ ಇರುವುದು, ಇಲ್ಲೇ ಹುಟ್ಟಿ ಬೆಳೆದಿರೋದು. ಅದರಿಂದ ಅವ್ರಿಗೆ ಎಲ್ಲರೂ ಓಕೆ. ಸೈಯದ್ ಅವರು ಏನ್ ಹೇಳದಕ್ಕೆ ಇಷ್ಟಪಡ್ತಾರೆ ಚನ್ನಪಟ್ಟಣ ಜನತೆಗೆ? ಚನ್ನಪಟ್ಟಣ ಜನಕ್ಕೆ ಎಲ್ಲ ಸೇರಿ ಒಂದು ಒಗ್ಗಟ್ಟಾಗಿ ಹಾಕಿ ಓಟ ನಡೆಸಿ ಅಂತ ಹೇಳ್ತೇವೆ. ಮುಸಲ್ಮಾನರು ಮುಖಂಡರಿಗೆ ಏನ್ ಹೇಳ್ತಾರೆ? ಎಲ್ಲ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಹಾಕಿದ್ರೆ ತಾನೆ ಎಲ್ಲರೂ ಸೇರಿ ಹಾಕಿದ್ರೆ ಒಳ್ಳೆ ಇದಾಗುತ್ತೆ. ಈಗ ಗೌರ್ಮೆಂಟ್ ಇದೆ, ಈಗ ಇನ್ನ ಮೂರು ವರ್ಷ ಗೌರ್ಮೆಂಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಏನ್ ಚುನಾವಣೆ ನಡೀತಾ ಇದೆ ತಾವು ನೋಡ್ತಾ ಇದ್ದ ಎಲ್ಲಾ ಕಡೆ ಜನ ಸಮುದ್ರ ಇದೆ. ಹಾಗಾಗಿ ಎಲೆಕ್ಷನ್ ನಡೀತಾ ಇದೆ, ಬೈ ಎಲೆಕ್ಷನ್ ನೂರು ನೂರು ಭಾಗ ಸಿಪಿ ಯೋಗೇಶ್ ಅವರು ಗೆಲ್ತಾರೆ ಅಂತ ಹೇಳಕ್ಕೆ ಇಷ್ಟ. ನೋಡ್ತಾ ಇದ್ದೀರಾ ಜನ ಸಮುದ್ರ ಹೆಂಗಿದೆ ಎಲ್ಲ ಕಡೆ, ಎಲ್ಲೆಲ್ಲಿ ಸುರೇಶ್ ಅಣ್ಣ ದೀಪಕೀರ್ತಿ ಮಾತಾಡಿದ್ರು, ಏನು ಗಣೇಶ್ ಸಾಹೇಬ್ರು ಅವ್ರಿಗೆ ಏನು ಯೋಜನೆ ಕೊಟ್ಟಿದ್ದಾರೆ ಬಡವ್ರಿಗೆ. ಆಮೇಲೆ ನಮ್ಮ ಸುರೇಶ್ ಅಣ್ಣ ಯಾವಾಗ ಎಂ ಪಿ ಈ ಭಾಗ ತುಂಬ ಕೆಲಸ ಮಾಡಿದ್ದಾರೆ. ಪಿ ಯೋಗೇಶ್ ಅವರು ಸರಿ ಎಮ್ ಎಲ್ ಎ ಆದಾಗ ತುಂಬ ಕೆಲಸ ಮಾಡಿದ್ದಾರೆ. ಸಲುವಾಗಿ ಎಲ್ಲರೂ ಜನ ಎಲ್ಲೂ ಇದೆ ನೂರು ನೂರು ಭಾಗ ಸಿ ಪಿ ಯೋಗೇಶ್ ಅವರು ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಟಿಪ್ಪು ಅಂತ. ಥ್ಯಾಂಕ್ ಯು. ಮೈ ಮೇರೆ ಚನ್ನಪಟ್ಟಣಕ್ಕೆ ತಮಾಮ್ ಮಾಂ ಬಹನೋ ಸೇ ಭಾಯಿಯೋ ಸೇ ಬುಜುರ್ಗೋ ಸೇ ದೋಸ್ತೋ ಸೇ ಏಕ ಸವಾಲ್ ಕರ್ನಾ ಚಾಹತಾ ಹೂಂ. ಆಜ ತುಮೇ ಕಾಂಗ್ರೆಸ್ ಕೋ ದೇಖ ರಹಿ ಯೋಗೇಶ್ವರ್ ಕೋ ನಹೀ ದೇಖ ರಹಿ ಗರೀಬ್. ಯಹಾಂ ಪಾರ್ಟಿ ಸೇ ಜ್ಯಾದಾ ಬಂದೇ ಕಿ ಅಹಮಿಯತ್ ಹೈ, ಏಕ ಇನ್ಸಾನ್ ಕಿ ಅಹಮಿಯತ್ ಹೈ. ಸಾಮನೆ ತುಮಹಾರಾ ಕೌನ್ ಇನ್ಸಾನ್ ಖಡಾ ಹೈ? ಜೋ ಇನ್ಸಾನ್ ಅಪ್ನಿ ಬೇಟಿ ಕಾ ಘರ್ ಬಸಾ ನಹೀ ಸಕ್ಯಾ, ಇನ್ಹೇ ತುಮಹಾರಾ ಘರ್ ಕ್ಯಾ ಬಸಾತಾ ಹೈ? ಜೋ ಇನ್ಸಾನ್ ಅಪ್ನೆ ಖುದ್ ಕಾ ಘರ್ ಬಚಾ ನಹೀ ಸಕ್ಯಾ, ಉನ್ಹೇ ತುಮಹಾರಾ ಘರ್ ಕ್ಯಾ ಬಚಾತಾ ಹೈ? ಜೋ ಇನ್ಸಾನ್ ಅಪ್ನೆ ಘರ್ ಕೋ ಸಂಭಾಲ್ ನಹೀ ಸಕ್ಯಾ, ಉನ್ಹೇ ತುಮ್ನಾ ಕ್ಯಾ ಸಂಭಾಲ್ತಾ ಹೈ? ಅಭಿ ಭಿ ವಕ್ತ ಹೈ, ಅಂಖ್ಯಾ ಖೋಲೋ, ನೀಂದ ಸೇ ಜಾಗೋ, ಔರ್ ದೂಸರಿ ಬಾತ್ ಹಜಾರ್ ದೋ ಹಜಾರ್ ಪಾಂಚ್ ಸೌ ಕೋ ವೋಟ್ ಅಪ್ನಾ ಬೇಚೋ ನಕೋ, ಪಾಂಚ್ ಸಾಲ ತೀನ್ ಸಾಲ ಕೆ ವಾಸ್ತೆ ಯೇ ತುಮಹಾರಾ ಮುಸ್ತಕ್ಬಿಲ್, ಥೋಡೇ ಸೇ ಪೈಸಾ ಕೆ ವಾಸ್ತೆ ತುಮೇ ಅಪ್ನೆ ಮುಸ್ತಕ್ಬಿಲ್ ಕೋ ಬೇಚೋ ನಕೋ. ಐಸೆ ಇನ್ಸಾನ್ ಕೋ ಚುನೋ ಜಿನ್ಹೇ ತುಮಾರೇ ವಾಸ್ತೆ ಕಾಮ ಕರ್ ಸಕ್ತಾ ಹೈ, ತುಮಾರಿ ರಹಬರಿ ಕರ ಸಕ್ತಾ ಹೈ, ತುಮಾರೇ ಕಂಧೆ ಸೇ ಕಂಧಾ ಮಿಲಾ ಕೋ ಖಡ ಸಕ್ತಾ ಹೈ. ಬಸ್ ಇತ್ತೀ ದರಖಾಸ್ ಕರ್ತೂ, ಹೋಶ್ ಸೇ ಕಾಮ ಲಿಯೋ, ಕಿಸಿ ಕೆ ಬಾತಾ ಮೇ ಆಕೋ, ಕಲರ್ ಕಲರ್ ಕೆ ಬಾತಾ ಮೇ ಆಕೋ, ಬಹಕಾವೆ ಮೇ ಆಕೋ, ಜಜ್ಬಾತ್ ಮೇ ಆಕೋ, ಫೈಸಲಾ ನಕೋ ಲಿಯೋ. 13 ತಾರೀಖ್ ತಕ್ ವಕ್ತ ಹೈ ಮೇರೆ ಮಾ ಬಹನಾ ಭಾಯಿಯೋ ದೋಸ್ತೋ, ತುಮೇ ಅಪ್ನಿ ಅಕಲ್ ಕಾ ಇಸ್ತೇಮಾಲ್ ಕರೋ. ಬಸ್ ಹಾಥ್ ಜೋಡ್ ಕೋ ಗುಜಾರಿಶ್ ಕರ್ನಾ ಚಾಹತಾ ಹೂಂ, ನಿಖಿಲ್ ಕೋ ಏಕ ನಂಬರ್ ಜೆಡಿಎಸ್ ಕೆ ಉಮೇದುವಾರ ಕೋ ಅಪ್ನಾ ವೋಟ್ ದೇಕರ್ ಕಾಮಯಾಬ್ ಬನಾಯ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಕೆಲಸ ಮಾಡಿದ್ರೆ
ನಾವು ಮತ್ತೆ ಗೆಲ್ಲಕ್ಕಾಗಲ್ಲ, ಆದ್ರಿಂದ ನಾವು ಎಲ್ಲ ಎಲೆಕ್ಷನ್ ಹತ್ತು ಸಾವಿರ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಾವು ಓಟ್ಕೋಬೇಕು, ಜನರ ಹೊತ್ತು ನಾವು ಓಟ್ ಕೇಳಬೇಕು. ಮೊದಲೇ ಹೋದ್ರೆ ಜನ ನಮ್ಮನ್ನು ಗೆಲ್ಸೋದಿಲ್ಲ ಅಂತ ಅವರೇ ಹೇಳಿದ್ದಾರೆ. ಇನ್ನು ಅಂಥವ್ರು ನಂಬಿಕೊಂಡು ಜನ ಇವಾಗ ಓಟ್ ಹಾಕಿದ್ರೆ ಏನಾಗ್ಬೋದು ಗೊತ್ತಾಯ್ತಲ್ಲ. ಈಗ ಕುಮಾರಸ್ವಾಮಿ ಸೋತೋಗಿದ್ದಾರೆ, ಎಲ್ಲಿ ಸೋತಿರೋದು ಅವರು? ಅವ್ರು ಸೋತಿರೋದು ರಾಮನಗರದಲ್ಲಿ, ಅಲ್ಲಿ ಹೋಗಿ ಕೇಳಿ. ಮತ್ತೆ ಮಂಡ್ಯದಲ್ಲಿ ಸೋತಿರೋದು, ಅಲ್ಲಿ ಕೇಳಲಿ. ಇಲ್ಲಿ ಪಾಪ ಸೋತಿರೋದು, ಎರಡು ಸಾರಿ ಸೋತಿರೋರು ಯೋಗೇಶ್ವರರು ಪಾಪ, ಅವರು ತಾಲೂಕಿನವರು, ಚನ್ನಪಟ್ಟಣದವರು. ಆ ಚನ್ನಪಟ್ಟಣದವರು ಸೋತಿರತಕ್ಕಂಥವ್ರನ್ನೇ ಜನ ಇವತ್ತು ನಮ್ಮ ತಾಲೂಕಿನವರು ನಮ್ಮಲ್ಲಿ ಇವತ್ತು ಗೆಲ್ಸ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಯಾರು ಏನು ಹೇಳಿದ್ರು ಕೂಡ ಗೆಲುವು ಯೋಗೇಶ್ವರವ್ರದ್ದು ಗೆಲ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ವೀಕ್ಷಕರೇ, ತಾವೆಲ್ಲರೂ ಕೂಡ ನೋಡಿದ್ರ ಏನ್ರಿ ಮೀಡಿಯಾ ಕಾರ್ಯಕ್ರಮದಲ್ಲಿ ಎಲ್ಲ ಚನ್ನಪಟ್ಟಣ ಚುನಾವಣೆ ರಾಜ್ಯ ಈ ವಿಷಯ ಏನೋ, ಏನ್ರಿ ಮೀಡಿಯಾ ಅನ್ನೋ ವಿಷಯ ಏನಪ್ಪ ಏನ್ ಬಂತು ಅಂತಂದ್ರೆ, ಇಡೀ ಮೀಡಿಯಾ ಚನ್ನಪಟ್ಟಣದಲ್ಲಿ ನೆಲೆಯೂರಿದೆ. ಎಷ್ಟು ಮೀಡಿಯಾಗಳಿದಾವೆ, ಎಷ್ಟು ಯೂಟ್ಯೂಬರ್ಸ್ ಇದಾವೆ, ಎಷ್ಟು ಚಾನಲ್ಗಳಿದಾವೆ, ಎಷ್ಟು ಲೋಕಲ್ ಮೀಡಿಯಾ ಇದಾವೆ, ಅಷ್ಟು ಕೂಡ ಚನ್ನಪಟ್ಟಣದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾವೆ. ಆ ನಿಟ್ಟಿನಲ್ಲಿ ಒಂದು ಅದಕ್ಕೆ ನಾನು ಹೇಳಿದ್ದು, ದೊಡ್ಡ ಜಾತ್ರೆ ನಡೀತಾ ಇದೆ, ಜಾತ್ರೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಅಭಿಮಾನಿಗಳು ತತ್ತಿಳ್ಕೊಡ್ತಾರೆ, ವಾತಾವರಣ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಸರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಏನು ಚನ್ನಪಟ್ಟಣ ವೈ ಎಲೆಕ್ಷನ್ ಬಗ್ಗೆ? ಈಗ ಚನ್ನಪಟ್ಟಣ ಬಹಳ ಪ್ರಭಾವಿ ಮತದಾರ ಇದ್ದಾರೆ, ಯಾಕೆಂದ್ರೆ ನೋಡಿದರೆ ಎಲ್ಲಾ ನಾಯಕರುಗಳನ್ನ ಕೂಡ ನೋಡಿದ್ರೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, 30 ಜನ ಕಂಟೆಸ್ಟೆಂಟ್ ಮಾಡಿದ್ದಾರೆ ಚುನಾವಣೆ. ಈ ಅಭೂತಪೂರ್ವ ಇದೊಂದು, 60 ಜನ ಅವರು ನಾಮಿನೇಷನ್ ಮಾಡಿದ್ರು, ಅದರಲ್ಲಿ ಬಹಳ ಒತ್ತಡ ತಂದು 30 ಜನ ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ. 60 ಜನನು ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಬಹಳ ಒತ್ತಡದಲ್ಲಿತ್ತು. ಬ್ಯಾಲೆಟ್ ಗಳು ಜಾಸ್ತಿ ಆಗ್ತವೆ ಅನ್ನೋ ಒಂದು ಕಾರಣಕ್ಕೋಸ್ಕರ 30 ಜನ ನಿಬಂಧನೆ ಒಂದು ಫಾರ್ಮೆಟ್ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಒಂದು 30 ಜನ ಸ್ಪರ್ಧೆಗಳಿರೋದು, ಇಲ್ಲ ಒಂದ್ ಕಡೆ ಓಟ್ ಮಾಡುವ ಇವೆಂಟ್ ಆಗುವಂತದ್ದು ಕೂಡ ಇರುತ್ತೆ. ಎರಡು ಬ್ಯಾಲೆಟ್ ಇರುತ್ತೆ, ಕ್ರಮ ಸಂಖ್ಯೆ 1 ನಿಖಿಲ್ ಕುಮಾರ್, ಕ್ರಮ ಸಂಖ್ಯೆ 2 ಸಿಪಿ ಯೋಗೀಶ್ವರ್ ಇದ್ದಾರೆ. ಸೊ 3, 4, 5 6 ಸ್ಥಾನದಲ್ಲಿ ಸೈಯದ್ ಫಜೀಲ್ ಅಂತವ್ರು ಸಿಲಿಂಡರ್ ಗುರುತಲ್ಲಿದ್ದಾರೆ. ಇನ್ನೊಂದಷ್ಟೆಲ್ಲ ಅಪ್ಡೇಟ್ಸ್ ಗಳು, 30 ಜನ ಮೆಂಬರ್ಸ್ ಗಳದ ಅಪ್ಡೇಟ್ಸ್ ನಿಮ್ಗೆ ನಾವು ಕೊಡ್ತೀವಿ. ಏನು ಅನ್ಯತಾ ಭಾವಿಸಕ್ ಹೋಗ್ಬಿಡಿ, ಏನ್ ಅವ್ರ ಹೆಸರುಗಳು ಹೇಳಿದ್ರೆ ನಮ್ಮ ಹೆಸರು ಹೇಳಿಲ್ಲ ಅಂತ ನೀವು ಅನ್ಕೊಳಕ್ ಹೋಗ್ಬಿಡಿ. ನಮ್ಗೆ ಅಪ್ಡೇಟ್ಸ್ ಏನಿದೆ ಅಪ್ಡೇಟ್ಸ್ ಪ್ರಕಾರ ನಾವು ಮಾತಾಡಿದೀವಿ. ಎಸ್ ಸರ್, ಚನ್ನಪಟ್ಟಣ ಚುನಾವಣಾ ಕಡ ಕೆಲವು ಹೊರ ಜಿಲ್ಲೆಗಳಿಂದ ಕೂಡ ಅಭಿಮಾನಿಗಳು ಬಂದಿದ್ದಾರೆ, ಹೊರ ರಾಜ್ಯದಿಂದ ಬಂದಿದ್ದಾರೆ. ಸೊ ಈ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಚನ್ನಪಟ್ಟಣದಲ್ಲಿ. ಅಭಿಮಾನಿಗಳು ಕಾರ್ಯಕರ್ತರ ಮಾತುಗಳನ್ನ ತಗೊಂಡು ಕೂಡ ಕೇಳಿದ್ರೆ ನೋಡಿದಿರಾ, ಇನ್ನು ಏನ್ ಅಪ್ಡೇಟ್ಸ್ ಗಳು, ಇನ್ನು 2-3 ಇದೆ ಅಲ್ಲಿ ಏನೇನೆಲ್ಲ ಆಗುವುಗಳಿದೆ ಅನ್ನೋ ಅಪ್ಡೇಟ್ಸ್ ಗಳನ್ನ ನಾವು ಕೊಡ್ತಾ ಇರ್ತೀವಿ. ಎನ್ರಿ ಮೀಡಿಯಾ ಕಾರ್ಯಕ್ರಮದಲ್ಲಿ ಇವತ್ತು ಮಾತಾಡೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಜೈ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎನ್ರಿ ಮೀಡಿಯಾ ಈ ಒಂದು ಚುನಾವಣಾ ವಿಶೇಷ ಕಾರ್ಯಕ್ರಮನ ನಮ್ಮೆಲ್ಲರೂ ಕೂಡ ಪ್ರಸ್ತುತ ಪಡಿಸಿದೀವಿ. ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮ ಖುಷಿ ತಂದಿದೆ ಅಂತ ಭಾವಿಸ್ತೀವಿ. ಈಗ ನೋಡ್ತಾ ಇರಿ ಡೈಮಂಡ್ ಟಿವಿ ಹಾಗೂ ಸ್ಟಾರ್ ಮೀಡಿಯಾ ಟಿವಿ. ಎಲ್ರಿಗೂ ಕೂಡ ನಮಸ್ಕಾರ.